ಮಂಗಳೂರಿನ ಮೇರಿಹಿಲ್ನಲ್ಲಿರುವ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳದ ಜಿಲ್ಲಾ ಮಟ್ಟದ ವೃತ್ತಿಪರ ಕ್ರೀಡಾಕೂಟ 2019 ಸಮಾರೋಪ ಸಮಾರಂಭ ಕಾರ್ಯಕ್ರಮ ಆಚರಿಸಿತು। ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಮಾತನಾಡಿದ ದಕ್ಷಿಣ ಕನ್ನಡ ಜಿಲ್ಲಾ ವಾರ್ತಾಧಿಕಾರಿ ಬಿ ಏಕಾದರ್ಶ ಗಡಿಯಲ್ಲಿ ದೇಶ ಕಾಯುವ ಯೋಧರಂತೆ ಸಮಾಜದ ಸೈನಿಕರಾಗಿ ಗೃಹ ರಕ್ಷಕ ದಳ ಕಾರ್ಯನಿರ್ವಹಿಸುತ್ತಿದೆ। ಸೈನಿಕರಿಗೆ ನೀಡುವ ಗೌರವವನ್ನು ಗೃಹ ರಕ್ಷಕ ಪಡೆಗೆ ನೀಡಬೇಕು। ಕ್ರೀಡೆಯಲ್ಲಿ ಸೋಲು ಗೆಲುವು ಮುಖ್ಯವಲ್ಲ, ಪ್ರತಿಯೊಬ್ಬರ ಭಾಗವಹಿಸುವಿಕೆಯಿಂದ ಕ್ರೀಡಾ ಸ್ಫೂರ್ತಿಯನ್ನು ಕಾಣಬಹುದು ಎಂದು ಹೇಳಿದರು। ಕ್ರೀಡಾಕೂಟ ಮಾಡುವ ಉದ್ದೇಶನೇ ಏನು ಫಸ್ಟ್ ಪ್ರೈಜ್ ಮಾಡಿ ಸೆಕೆಂಡ್ ಪ್ರೈಜ್ ತಗೊಳ್ಳಿ ಅಂತ ಉದ್ದೇಶ ಅಲ್ಲ, ಎಲ್ಲರೂ ಭಾಗವಹಿಸಬೇಕು। ದಿನನಿತ್ಯದ ನಮ್ಮ ಸಾಕಷ್ಟು ಜಂಜಾಟ ಇದೆ। ನಮ್ಮ ಹೊಂಗಾಟ ಹೇಳಿದ್ರು ಧರ್ಮಸ್ಥಳಕ್ಕೆ ನಾವು 100-150 ಜನ ಮಟ್ಟ ಅಲ್ಲಿದ್ದೆ ಅನ್ನೋದು ಕ್ರೀಡಾಕೂಟ ಆದರೂ ಕೂಡ ಇಲ್ಲಿ ಅದರಲ್ಲಿ ಭಾಗವಹಿಸಲಾರದಷ್ಟು ಕೂಡ ಒತ್ತಡ ಈ ಗೃಹ ರಕ್ಷಕರ ಮೇಲೆ ಇಲ್ಲಿ ಇದೊಂದು ವಿಪರ್ಯಾಸ ಅಂತ ಹೇಳ್ಬೋದು। ಒಂದು ಎಲ್ಲ ಗೃಹ ರಕ್ಷಕರವರು ಭಾಗವಹಿಸೋದಂದ್ರೆ ನಮ್ಮ ಕಾರ್ಯಕ್ಷಮದ ಮತ್ತಂದ್ರೆ ನೀವು ಗೃಹ ರಕ್ಷಕರು ಅಷ್ಟರ ಮಟ್ಟಿಗೆ ಒಂದು ಈ ಸಮಾಜದಲ್ಲಿ ಒಂದು ನಿರ್ಣಾಯಕ ಪಾತ್ರವನ್ನು ನೀವು। ಕಾರ್ಯಕ್ರಮದಲ್ಲಿ ಗೃಹ ರಕ್ಷಕ ದಳ ಕಮಾಂಡೆಂಟ್ ಡಾಕ್ಟರ್ ಮುರಳಿ ಮೋಹನ ಚುಂತಾರು, ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲಾ ಗೃಹ ರಕ್ಷಕ ದಳ ಡೆಪ್ಯೂಟಿ ಕಮಾಂಡೆಂಟ್ ರಮೇಶ್, ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಕಚೇರಿ ಅಧೀಕ್ಷಕ ರತ್ನಾಕರ್, ಪ್ರಥಮ ದರ್ಜೆ ಸಹಾಯಕಿ ಅನಿತಾ ಮತ್ತು ಗೃಹ ರಕ್ಷಕರು ಉಪಸ್ಥಿತರಿದ್ದರು।